ನಮಸ್ಕಾರ. ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ನಮ್ಮೆಲ್ಲ ವೀಕ್ಷಕರಿಗೆ 2011 ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷ ನಿಮ್ಮ ಬದುಕಿನಲ್ಲಿ ಹೊಸ ಹರುಷವನ್ನು ತರಲಿ ಎನ್ನುವ ಸದುದ್ದೇಶದೊಂದಿಗೆ ಇಂದಿನ ವಾರ್ತಾ ಸಮುಚ್ಚಯದ ಮುಖ್ಯಾಂಶಗಳು. ಹಳೆಯ ನೋವು ನಲಿವಿನ ಮಧ್ಯೆ ಹೊಸ ನಿರೀಕ್ಷೆಯ ಸಾಲು ಸಾಲು ಹೊಸ ವರ್ಷದ ಸಂತಸದ ಹೊನಲು. ಕರಾವಳಿಯಲ್ಲಿ ರಾತ್ರಿಯಿಡೀ ಕಮಾಲ್, ಕುದ್ರೋಳಿಯಲ್ಲಿ ಹೊಸ ವರ್ಷದ ಪೂಜೆಯ ಸಂಭ್ರಮ. ಭಾಷೆಯ ಮೂಲಕ ಜನ ಬಾಂಧವ್ಯ ಬೆಳೆಸಿಕೊಳ್ಳಿ, ಹೋರಾಟದ ಮೂಲಕವಾದರೂ ಮೂಲಭೂತ ಸೌಕರ್ಯ ಗಿಟ್ಟಿಸಿಕೊಳ್ಳಿ. ತುಳುನಾಡ ರಕ್ಷಣಾ ವೇದಿಕೆ ವರ್ಷಾಚರಣೆಯಲ್ಲಿ ಕಾಂಗ್ರೆಸ್ ಪ್ರಮುಖ ಐವಂಡಿ ಸೋಜೆ ಕರೆ. ಶಾಂತಿಯುತವಾಗಿ ಮುಕ್ತಾಯ ಕಂಡ 2010 ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಸ್ವಲ್ಪ ಗೊಂದಲ, ಅಕ್ರಮ ಹಣದ ಸಾಗಾಟ. ಎಮ್ಮೆಕೆರೆ ಸಲಾಂ ಶ್ರೀಕಾಂತ್ ಶೆಟ್ಟಿ ಸಹಿತ 16 ಮಂದಿಯ ಬಂಧನ ಬಿಡುಗಡೆ. ವಾರ್ತೆಗಳ ವಿವರ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ದೇಶದ ಸರ್ವ ಬಂಧುಗಳಿಗೂ ಸುಖ ಶಾಂತಿ ನೆಮ್ಮದಿ ಲಭಿಸಲೆಂದು ಹಾರೈಸಿ ಮಂಗಳೂರಿನ ಕುದ್ರೋಳಿಯ ಶ್ರೀ ಗೋಕರ್ಣನಾಥ ದೇವಸ್ಥಾನದಲ್ಲಿ ಜನಾರ್ದನ ಪೂಜಾರಿ ನೇತೃತ್ವದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ಶನಿವಾರ ಹಮ್ಮಿಕೊಳ್ಳಲಾಗಿತ್ತು. ಗತ ವರ್ಷದ ನೆನಪಿನಲ್ಲಿ ಹೊಸ ವರ್ಷದ ಆಗಮನವಾಗಿದೆ. 2010 ವಿದ್ಯುಕ್ತ ಕೊನೆ ಕಂಡು ನವನವೀನ ಆಶಯದ 2011 ಪಾದಾರ್ಪಣೆ ಮಾಡಿದೆ. ಹತ್ತು ಹಲವು ಜಂಜಾಟ ಖುಷಿ ಗಮ್ಮತ್ತಿನ ಉನ್ಮಾದದಲ್ಲಿ ಹೊಸ ವರ್ಷದತ್ತ ಹೆಜ್ಜೆ ಇಡಲಾಗಿದೆ. ಜನವರಿ 1 ಶನಿವಾರ ಹೊಸ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ವಿಧಿವಿಧಾನಗಳು ನಡೆದರೆ ಕೆಲವೆಡೆ ಸಂತೋಷಕೂಟಗಳು ನಡೆಯಿತು. ಅದರಲ್ಲೂ ಮಂಗಳೂರಿನ ಕುದ್ರೋಳಿಯಲ್ಲಿರುವ ಶ್ರೀ ಗೋಕರ್ಣನಾಥ ದೇವಸ್ಥಾನದಲ್ಲಿ ಹೊಸ ವರ್ಷಾಚರಣೆಯ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹಿರಿಯ ಕಾಂಗ್ರೆಸ್ ಪ್ರಮುಖರಾದ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಅಭಿವೃದ್ಧಿಯ ರೂವಾರಿಯೂ ಆದ ಬಿ ಜನಾರ್ದನ ಪೂಜಾರಿ ಅವರ ನೇತೃತ್ವದಲ್ಲಿ ವಿಶೇಷ ಪೂಜಾ ಕೈಂಕರ್ಯ ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಶ್ರೀದೇವರಿಗೆ ಸಿಯಾಳ ಅಭಿಷೇಕ ನಡೆಸಲಾಯಿತು. ಬಳಿಕ ದೇವಳದಲ್ಲಿ ಬಲಿ ಉತ್ಸವ ಹಮ್ಮಿಕೊಳ್ಳಲಾಗಿತ್ತು. ನಂತರ ಶ್ರೀದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನೂತನ ವರ್ಷ ಫಲಪ್ರದವಾಗಿ ಸರ್ವರಿಗೂ ಮಂಗಳವಾಗಲಿ ಎಂದು ಪ್ರಾರ್ಥಿಸಲಾಯಿತು. ಈ ವೇಳೆ ವಿಜಯ್ ಕುಮಾರ್ ಶೆಟ್ಟಿ, ಟಿಕ್ಕಿ ಸುಧೀರ್ ಸೇರಿದಂತೆ ಇತರರು ಹಾಜರಿದ್ದರು. ಈ ಸಂದರ್ಭದಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಜನಾರ್ದನ ಪೂಜಾರಿ, 2011 ಆಗಮನ ದೇಶದ ಸರ್ವ ಬಂಧುಗಳಿಗೂ ಸುಖಮಯವಾಗಲಿ ಎಂಬುದೇ ನಮ್ಮ ಆಶಯ ಎಂದರು. ಹೊಸ ವರ್ಷ 2011 ಇವತ್ತು ಪ್ರಾರಂಭ ಆಗಿದೆ. ನಿನ್ನೆ ಮಧ್ಯರಾತ್ರಿ ಪ್ರತಿ ವರ್ಷ ನಾವು ನಮ್ಮ ಈ ಗೋಕರ್ಣನಾಥ ದೇವಸ್ಥಾನದಲ್ಲಿ ಹೊಸ ವರ್ಷದ ಒಂದು ವಿಶೇಷ ಪೂಜೆಯನ್ನು ಮಾಡ್ತೇವೆ. ರಾಷ್ಟ್ರದ ಎಲ್ಲರಿಗೆ ಕೂಡ, ಎಲ್ಲ ಧರ್ಮದವರಿಗೆ, ಪ್ರತಿ 112 ಜನರಿಗೆ ಒಳ್ಳೆಯದಾಗಬೇಕು, ಸಮೃದ್ಧಿ, ದೇಶ ಸಮೃದ್ಧಿಯನ್ನು ಹೊಂದಬೇಕು, ರಾಷ್ಟ್ರದಲ್ಲಿ ಶಾಂತಿ ಇರಬೇಕು, ಯಾವ ರೀತಿಯ ಬಂಧನಗಳಿಲ್ಲದೆ ನಾವೆಲ್ಲರೂ ಪರಮಾತ್ಮನ ಮಕ್ಕಳೆಂಬ ದೃಷ್ಟಿಯಿಂದ ಬಾಳಬೇಕು, ಪರಮಾತ್ಮನ ಕರುಣೆ ನಮಗೆ ಬೇಕು. ಶ್ರೀ ಗೋಕರ್ಣನಾಥ ಮತ್ತು ಪರಿವಾರ ಮತ್ತು ಶ್ರೀಕೃಷ್ಣ ಇವರೆಲ್ಲ ನಮಗೆ ಆಶೀರ್ವಾದ.